ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸನ್ಸ್ ಕಿಚನ್ ಇವತ್ತಿನ ರೆಸಿಪಿ ಬಂದು ತಮಿಳ್ನಾಡಿನ ಸ್ಪೆಷಲ್ ಡಿಶ್ ಆದಂಥ ವಡೆಗರಿ ಸೊ ಇದಕ್ಕೆ ವಡೆ ಮಾಡಿಕೊಂಡು ನಾವು ಕರಿ ಮಾಡುವಂಥದ್ದು ಸೊ ಇದನ್ನು ವಡೆಗರಿ ಅನ್ನೋದು ಇದ್ರ ಹೆಸರು ಸೊ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನು ಮೊದಲನೇದಾಗಿ ಕಡಲೆಬೇಳೆ ಆಲ್ಮೋಸ್ಟ್ ಒಂದೆರಡು ಅವರಿಂದ ನೆನೆಸಿಟ್ಟಿದ್ದೀನಿ ನೋಡಿ ಇದು ಕೈಯಲ್ಲೇ ಹೊಡ್ಕೋತಾ ಇದೆ ಅಷ್ಟು ನೆಂದಿದೆ ಇದು ಚೆನ್ನಾಗಿ ಸೊ ವಡೆ ಪ್ರೊಸೀಜರೇ ಸೇಮ್ ಇದಕ್ಕೆ ಸ್ವಲ್ಪ ಶುಂಠಿನ ಹಾಕೋಬೇಕು ಮೇಯ್ನಾಗಿ ಶುಂಠಿ ಸ್ವಲ್ಪ ಹಾಕ್ಕೊಳ್ಳೋಣ ನೀವು ನಿಮ್ಮ ಕ್ವಾಂಟಿಟಿಗೆ ಬೇಕಾದಷ್ಟು ಮಿಕ್ಕಿದನ್ನು ಆ್ಯಡ್ ಮಾಡ್ತಾ ಹೋಗಿ ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಸೋಂಪು ಹಾಕೋದನ್ನ ಮರಿಬೇಡಿ ಸೋಂಪನ್ನ ಮರಿದಿರ ಹಾಕೊಳ್ಳಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು ಈಗ ನಾನು ಉಪ್ಪು ಈಗ ಇಲ್ಲ ಹಿಟ್ಟನ್ನ ರುಬ್ಬಿ ಮಾಡ್ಕೊಂಡ್ಮೇಲೆ ಹಾಕೋತಾ ಇದ್ದೀನಿ ಹಿಟ್ಟು ನೋಡಿ ವಡೆ ಮಾಡ್ಕೊಂಡಂಗೆ ತರಿತರಿಯಾಗಿ ಬೇಡ ವಡೆಗಾದರೆ ನಾವು ಇನ್ನೂ ಸ್ವಲ್ಪ ತರಿತರಿಯಾಗಿ ಉಳಿಸ್ಕೊಂಡಿರ್ತೀವಿ ಇದು ಇನ್ನೊಂಚೂರು ಒಡೆಗಿಂತ ಸ್ವಲ್ಪ ಜಾಸ್ತಿನೇ ನುಣ್ಣುಗೆ ರುಬ್ಕೋಬೇಕು ಎಣ್ಣೆ ಕಾದಿದೆ ಈಗ ನೋಡಿ ನೀವು ನಾನು ಸುಮ್ಮನೆ ಬಾಲ್ ಶೇಪಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಇದನ್ನು ಮತ್ತೆ ಒಡೆದು ಕರಿ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಇದನ್ನು ಡೈರೆಕ್ಟಾಗಿ ಬಾಲ್ ಶೇಪ್ಸಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ಒಡೆ ಥರನೂ ಹಾಕ್ಕೊಬೋದು ಸ್ವಲ್ಪ ದಪ್ಪಗೂ ಹಾಕೋಬೋದು ಹೇಗಾದರೂ ಹಾಕೋಬೋದು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದನ್ನು ಹಾಕ್ಕೊಳ್ಳಿ ಮತ್ತು ತುಂಬ ಬೇಯಿಸೋದು ಬೇಡ ನಾರ್ಮಲ್ ಕ್ರಿಸ್ಪಿಯಾಗಿ ನಾವೇನು ಬೇಯಿಸ್ಕೊತೀವೋ ಆ ಥರನೇ ಮಾಡ್ಕೊಳ್ಳಿ ಸ್ವಲ್ಪ ಫ್ಲ್ಯಾಟಾಗಿದ್ದರೆ ಏನಾಗುತ್ತೆ ಅಂದರೆ ಒಳಗಡೆವರ್ಗು ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗೇ ಇರುತ್ತೆ ನೀವು ತುಂಬ ದಪ್ಪ ದಪ್ಪ ಹಾಕ್ಕೊಂಡ್ರೆ ಮೇಲೆಲ್ಲ ಬ್ರೌನ್ ಆಗೋಗುತ್ತೆ ಒಳಗಡೆ ಹಿಟ್ಟಾಗೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಯಾವುದೇ ಶೇಪ್ ಆದರೂ ಓಕೆ ಅದೇ ಥರದಲ್ಲಿ ಹಾಕ್ಕೊಳ್ಳಿ ನಾನು ನಾರ್ಮಲಾಗಿ ಚಿಕ್ಕ ಚಿಕ್ಕ ಬಾಲ್ ಥರ ಹಾಕ್ಕೋತಾ ಇದ್ದೀನಿ ಇದು ಕ್ಲೀನಾಗಿ ಬೇಯಬೇಕು ಇದು ಇನ್ನೊಂದೇನು ಅಂದರೆ ಚಪಾತಿಗೆ ಪೂರಿಗೆ ದೋಸೆಗೆ ಇಡ್ಲಿಗೆ ಆ್ಯಕ್ಚುಲಿ ಇದನ್ನು ಇಡ್ಲಿಗೆ ಸರ್ವ್ ಮಾಡ್ತಾರೆ ತಮಿಳ್ನಾಡಲ್ಲೆಲ್ಲ ಸೊ ಇದು ಇಡ್ಲಿಗೆ ಮತ್ತು ಪರೋಟ ಏನೇ ಮಾಡ್ಕೊಂಡ್ರು ತುಂಬಾ ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಇದು ಬೇಯ್ತಾ ಇದೆ ಕಂಪ್ಲೀಟಾಗಿ ಬೆಂದ ಮೇಲೆ ಇದನ್ನು ತಗೊಂಬಿಡೋಣ ನಾವು ಮತ್ತು ಮಾಡೋದು ತುಂಬಾ ಈಸಿನೇ ಒಡೆ ನಾವು ಮಾಡೋದು ಒಡೆ ಪ್ರಿಪ್ರೇಷನ್ ನಮ್ಮ ಮನೇಲಿ ಹಾಗಾಗತ್ತಲ್ವ ಒಡೆ ಯಾವಾಗಾದರೂ ಸಲ ಮಾಡ್ತೀವಿ ಸ್ನ್ಯಾಕ್ಸಾಗಿ ಸೊ ಅದರಲ್ಲೇ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೂ ನೀವು ಉಳಿಸ್ಕೊಂಡು ಗರಿ ಮಾಡ್ಕೋಬೋದು ಆದರೆ ಇದಕ್ಕೇನೆಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಿ ಒಡೆಗೆ ಇದನ್ನು ಈರುಳ್ಳಿ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ ಸೊ ನೋಡಿ ಇವಾಗ ಒಡೆತರೂ ನಾನು ತಟ್ಟಿ ಹಾಕ್ಕೊಂಡಿರುವಂಥದ್ದು ಎರಡು ಥರನೂ ತೋರಿಸ್ತಾ ಇದ್ದೀನಿ ಒಡೆ ಥರನೂ ತಟ್ಟಿ ಹಾಕ್ಕೊಂಡು ಮಾಡ್ಕೋಬೋದು ಎರಡು ಥರದಲ್ಲೂ ಇದನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸೈಡ್ ಡಿಶು ಎಲ್ಲರೂ ಟ್ರೈ ಮಾಡಿ ತುಂಬಾ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ಆಗಿ ಯಾವಾಗಲೂ ಒಂದೇ ಥರ ತಿನ್ನೋದ್ರಿಗಿಂತ ಇದರಲ್ಲಿ ಒಡೆಯಲ್ಲಿ ಬಾಡಿ ವಡೆಗರಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಈಗ ನೋಡಿ ಇದು ಬೆಂದಿದೆ ಆಲ್ಮೋಸ್ಟು ತೆಕ್ಕೋಂಥ ಟೈಮು ಇದನ್ನು ತೆಗೆದುಬಿಡೋಣ ಈಗ ನೋಡಿ ಇದನ್ನು ಚೆನ್ನಾಗಿ ಶೇಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ತುಂಬ ಬೇಯಬೇಕು ಕ್ರಿಸ್ಪಿಯಾಗಿ ಆಗಬೇಕು ಅಂತೇನಿಲ್ಲ ಕರೆಕ್ಟಾಗಿ ಬೆಂದಿರೋ ಅಂಥ ಒಂದು ನಾರ್ಮಲ್ ಗೋಲ್ಡನ್ ಬ್ರೌನ್ ಏನಿದೆಯಲ್ಲ ಆ ಲೆವೆಲ್ ಬಂದರೆ ಸಾಕು ಇದನ್ನು ಸೊ ಇದನ್ನು ಇವಾಗ ಕಂಪ್ಲೀಟಾಗಿ ತೆಗೆದಿಟ್ಕೊಂಬಿಡೋಣ ಸ್ವಲ್ಪ ಹಾರಲಿ ಯಾಕಂದರೆ ನಾವು ಬಿಸಿ ಇದ್ದಾಗ ಅದನ್ನು ಪುಡಿ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಹಾಗಾಗಿ ಕಂಪ್ಲೀಟಾಗಿ ಆರದ್ಮೇಲೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಪುಡಿ ಮಾಡ್ಕೊಳ್ಳಿ ನೀವು ಸ್ವಲ್ಪ ದಪ್ಪ ದಪ್ಪಗೆ ಪುಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮಸಾಲೆ ಮಾಡಿದಾಗ ಮತ್ತೆ ಅದು ಒಡ್ಕೊಂಡು ಕ್ಲೀನಾಗಿ ದಾಲ್ ಥರನೇ ರೆಡಿ ಆಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ತೀರಾ ನೀವು ಅದನ್ನು ಮುರಿಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಮುರಿಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೀಡಿಯಮ್ ಸೈಜಿಗೆ ಒಂದು ನಾರ್ಮಲ್ ಸೈಜಿಗೆ ಕೂಡ ನೀವು ಅದನ್ನು ಮುರಿದಿಟ್ಕೋಬೋದು ನೋಡಿದ್ರಲ್ಲ ಈ ಥರ ಪೂರ್ತಿಯಾಗಿ ಇದನ್ನು ಮುರಿದು ಇಟ್ಕೊಂಡ್ಬಿಡೋ ಅಂಥದ್ದು ಮುರಿದು ಇಟ್ಕೊಂಡ್ರೆ ಬೇಗ ಬೇಗ ನಾವು ಗ್ರೇವಿನ ರೆಡಿ ಮಾಡ್ಕೊತಾ ಹೋಗ್ಬೋದು ನೀವು ಈ ಥರ ಒಡೆ ಥರ ಹಾಕ್ಕೊಂಡ್ರು ಅಥವಾ ನಾರ್ಮಲಾಗಿ ಬಾಲ್ ಶೇಪಲ್ಲೇ ಹಾಕ್ಕೊಂಡ್ರು ಯಾವ ಥರ ಹಾಕ್ಕೊಂಡ್ರು ಓಕೆ ಅದನ್ನು ಕ್ಲೀನಾಗಿ ಮುರಿದು ಪುಡಿ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಈಗ ನೆಕ್ಸ್ಟ್ ಇದಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿರೋವಂಥದ್ದು ನಾನು ಒಂದು ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಲ್ವ ಸೊ ನಾನು ನಿಮಗೆ ಹೇಳ್ದಂಗೆ ಜಾಯಿಂಟ್ ಫ್ಯಾಮಿಲಿ ಅಂತ ಹಾಗಾಗಿ ಜಾಸ್ತಿಯಾಗಿ ಹಾಕ್ಕೊಂಡಿರೋವಂಥದ್ದು ಅದನ್ನು ರುಬ್ಬಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಟೊಮೆಟೊ ಟೊಮೆಟೊನ ಹೆಚ್ಚಿಟ್ಕೊಂಡಿರುವಂಥದ್ದು ಸ್ವಲ್ಪ ಜಾಸ್ತಿ ಬೇಕು ಟೊಮೆಟೊ ಮತ್ತು ವಡೆನ ಪುಡಿ ಮಾಡಿಟ್ಕೊಂಡಿರೋವಂಥದ್ದು ಕಾಯಿ ಮತ್ತು ಗೋಡಂಬಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿರೋ ಅಂಥದ್ದು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಂಬು ಜೀರಿಗೆ ಅರಶಿನ ಪುಡಿ ಇದು ಗರಂ ಮಸಾಲ ಮತ್ತು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಇದೆ ಮತ್ತು ಸಾಂಬಾರು ಸೊಪ್ಪು ಸ್ವಲ್ಪ ಇದೆ ಮೇಲೆ ಆ್ಯಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ ಸೊ ಅಚ್ಕಾರದ ಪುಡಿ ಗರಂ ಮಸಾಲೆ ಧನಿಯಾ ಪುಡಿ ಇದಿಷ್ಟು ಖಾರಕ್ಕೆ ಹಾಕೋ ಅಂತ ಇಂಗ್ರೀಡಿಯೆಂಟ್ಸು ಅದು ಬಿಟ್ಟು ಇನ್ನು ನಾರ್ಮಲ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ಲೇವರ್ಗೋಸ್ಕರ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಪಟಪಟ ಅಂತ ನಮ್ಮ ಒಂದು ವಡೆಗರೆ ಏನಿದೆ ಅದು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಒಂದು ಬಾಣಲಿನ ನಾನು ಕಾಯಕ್ಕೆ ಇಟ್ಕೊಂಡಿರೋ ಇದಕ್ಕೆ ಒಂದು ತ್ರೀ ಸ್ಪೂನ್ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನೀವು ಹಾಕೊಬೋದು ಕಮ್ಮಿ ಮಾಡ್ಕೊಳ್ಳೋರು ನಾನು ಸ್ವಲ್ಪ ಆಯಿಲ್ನ ಜಾಸ್ತಿಯಾಗಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ನಾನು ಇಂಡಿಯನ್ ಸ್ಟ್ರಾಂಗ್ ಸ್ಪೈಸಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇರೋವಂಥದ್ದು ಸೊ ಅಷ್ಟನ್ನು ಹಾಕ್ಕೊಳ್ಳೋಣ ಇದರಲ್ಲಿ ರುಬ್ಬಿ ಹಾಕ್ಬಿಟ್ರೆ ನಮಗೆ ಸ್ವಲ್ಪ ಸ್ಟ್ರಾಂಗ್ ಅನಿಸುತ್ತೆ ಮಸಾಲೆ ಎಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊತಾ ಇರೋವಂಥದ್ದು ಇಲ್ಲ ನಮಗೆ ಡೈರೆಕ್ಟಾಗಿ ತಿನ್ಬೇಕಾದ್ರೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅನ್ನೋರು ರುಬ್ಬಿ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ಕರ್ಬೇವು ಮತ್ತು ಹಸಿ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಫ್ಲೇವರ್ಗೋಸ್ಕರ ಅಷ್ಟೇ ಹಾಗಾಗಿ ಜಾಸ್ತಿ ಆ್ಯಡ್ ಮಾಡ್ತಾಯಿಲ್ಲ ಖಾರಕ್ಕೆ ಪೂರ್ತಿಯಾಗಿ ಏನೂ ಆ್ಯಡ್ ಮಾಡ್ತಾಯಿಲ್ಲ ಖಾರಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲೆನೇ ಆ್ಯಡ್ ಮಾಡ್ಕೊಳ್ಳೋವಂಥದ್ದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಗ್ರೇವಿಗೆ ಬೇಕಾದಷ್ಟು ಹೆಚ್ಚಿಟ್ಕೊಂಡಿರುವಂಥದ್ದು ನಾನು ನಾಲ್ಕು ದೊಡ್ಡ ಈರುಳ್ಳಿ ದಪ್ಪ ಸೈಜಿನ ಈರುಳ್ಳಿನ ನಾಲ್ಕು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇದು ಕ್ಲೀನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಇದೊಂಚೂರು ಕಲರ್ ಶೇಡ್ ಆಗೋವರ್ಗೂ ಕ್ಲೀನಾಗಿದ್ದು ಫ್ರೈ ಆಗಬೇಕು ಈಗ ನೋಡಿ ಇದು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಹೋಗೋಣ ಆಯಿಲಲ್ಲಿ ಈಗ ನೋಡಿ ಇದು ಕಲರ್ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಒಂದು ಸ್ಪೂನಷ್ಟು ಸೋಂಬು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಎರಡನ್ನೂ ಆ್ಯಡ್ ಮಾಡ್ಕೊಂಬಿಡ್ತಾಯಿದ್ದೀನಿ ಅದೆರಡೂ ಆ್ಯಡ್ ಮಾಡಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಜೀರಿಗೆನೂ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾರೆ ನಾವು ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಲ್ವ ವಡೆ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡ್ರೆ ಸಾಕು ಈಗ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ವಡೆಗೂ ಅಷ್ಟೇ ಉಪ್ಪು ಹಾಕಿರಬೇಕು ಉಪ್ಪಾಕ್ದಿರ ಮಾಡಿದ್ರೆ ನಿಜವಾಗ್ಲೂ ಅದು ಟೇಸ್ಟೇ ಬರೋಲ್ಲ ಎಲ್ಲೋ ಟೇಸ್ಟ್ ಹಾಳಾಯಿತು ಅನ್ನೋದು ಮಾತ್ರ ನಮಗೆ ಗೊತ್ತಾಗುತ್ತೆ ಕ್ಲೀನಾಗಿ ಯಾಕಂದರೆ ಸಲ ಉಪ್ಪು ಮರೆತು ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಇದೆ ಸೊ ವಡೆ ಹಿಟ್ಟಿಗೆ ಮರಿದಿರ ಉಪ್ಪನ್ನ ಹಾಕ್ಕೊಂಡು ವಡೆ ಮಾಡ್ಕೊಳ್ಳಿ ಜೊತೆಗೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಲಾಸ್ಟಲ್ಲಿ ನೀವು ಟೇಸ್ಟ್ ಮಾಡಿ ಡಿಫ್ರೆನ್ಸ್ ಇದ್ರೆ ಉಪ್ಪು ಹಾಕೋಬೋದು ಇಲ್ಲಾಂದರೆ ಬ್ಯಾಲೆನ್ಸ್ ಮಾಡ್ಕೋಬೋದು ಮತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಫುಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ನೀವು ಉರಿನ ಕಮ್ಮಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬಾಣ್ಲೀಲಿ ಅಡಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ನಾನು ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಯಿಲ್ಗೆ ಹಾಕ್ತಿರಂಗೆ ಮತ್ತು ಸ್ಮೆಲ್ಲೂ ಹಾಳಾಗ್ಬಿಡುತ್ತೆ ಎಣ್ಣೆಗೆ ಹಾಕ್ಬಿಟ್ರೆ ಹಾಗಾಗಿ ಮೇಲೆ ಹಾಕಿ ಫ್ರೈ ಅಂಥದ್ದು ಈಗ ನೋಡಿ ಇದು ಫ್ರೈ ಆಗಿದೆ ಟೊಮೆಟೊ ಆ್ಯಡ್ ಮಾಡ್ಕೊಂಬಿಡೋಣ ಟೊಮೆಟೊನು ಅಷ್ಟೇ ಈರುಳ್ಳಿಗಿಂತ ಒಂದು ಒಂದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಟೊಮೆಟೊ ಈಗ ಈರುಳ್ಳಿ ನೀವು ಮೂರು ತೊಗೊಂಡಿದ್ದೀರಂದರೆ ಟೊಮೆಟೊ ನಾಲ್ಕು ತೊಗೋಬೇಕಾಗುತ್ತೆ ಹುಳಿ ಟೊಮೆಟೊ ಆದರೆ ನಾಲ್ಕು ತೊಗೊಳ್ಳೋವಂಥ ಅವಶ್ಯಕತೆ ಇರಲ್ಲ ಈಗ ನೋಡಿ ಈಗ ಟೊಮೆಟೊನೂ ಅಷ್ಟೇ ಸ್ಮ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಥರ ಖಾರ ಮಸಾಲೆಗಳನ್ನ ಆ್ಯಡ್ ಮಾಡಿ ತೊಗೋಣ ಮೊದಲನೇದಾಗಿ ಅರಶಿನ ಹಾಕೋತಾ ಇರೋವಂಥದ್ದು ಅದಾದ ಮೇಲೆ ಧನಿಯಾ ಪುಡಿ ಅದಾದ ನಂತರ ಗರಂ ಮಸಾಲೆ ಅದಾದ ನಂತರ ಖಾರಕ್ಕೆ ಬೇಕಾದಷ್ಟು ಅಚ್ ಖಾರದ ಪುಡಿನ ಆ್ಯಡ್ ಮಾಡೋಣ ನೆಕ್ಸ್ಟು ಹಚ್ಕಾರದ ಪುಡಿ ನಾನು ಆಲ್ಮೋಸ್ಟ್ ಟೂ ಇಂದ ತ್ರೀ ಟೇಬಲ್ ಸ್ಪೂನ್ವರ್ಗ ಇದ್ದೀನಿ ನಾನು ನಿಮಗೆ ಹೇಳ್ದಂಗೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹಾಕ್ಕೊತಾ ಇರೋದು ನೀವು ಮಾಡೋ ಅಂಥ ಕ್ವಾಂಟಿಟಿಗೆ ನಿಮಗೆ ಬೇಕಾದಷ್ಟು ಮಸಾಲೆನ ನೀವು ಆ್ಯಡ್ ಮಾಡ್ಕೊತಾ ಹೋಗಿ ಬಟ್ ಪ್ರೊಸೀಜರ್ ಸೇಮ್ ಇರುತ್ತೆ ಪ್ರೊಸೀಜರ್ನ ಸೇಮ್ ಆಗಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಮ್ಮ ವಡೆಗರಿ ರೆಸಿಪಿ ಏನಿದೆ ಅದು ತುಂಬ ಚೆನ್ನಾಗಿ ಸ್ಟಾರ್ಟ್ ಒಂದು ಕ್ಲೀನಾಗಿ ಬರುತ್ತೆ ಈಗ ನೋಡಿ ಉಪ್ಪು ಹಾಕೋತಾ ಇರೋವಂಥದ್ದು ನಾನು ನಿಮ್ಗೆ ಮುಂಚೆನೇ ಹೇಳಿದೆ ಈರುಳ್ಳಿಗೆ ಉಪ್ಪು ಹಾಕಿದ್ದೀನಿ ಅಂತ ಸ್ವಲ್ಪ ಹಾಕಿದ್ದೆ ಆಗ ಈರುಳ್ಳಿಲಿ ಬೇಗ ಬೇಯಲಿ ಮತ್ತು ಒಂದು ಗೋಲ್ಡನ್ ಬ್ರೌನ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಮಿಕ್ ಉಪ್ಪನ್ನ ಹಾಕ್ತಾ ಇದ್ದೀನಿ ನೀವು ಲಾಸ್ಟಲ್ಲಿ ಮತ್ತೆ ಟೇಸ್ಟ್ ಮಾಡಿ ಬೇಕಾಗುತ್ತೆ ಉಪ್ಪನ್ನ ಆವಾಗ ಕೂಡ ಮತ್ತೆ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಟೊಮೆಟೊ ಕ್ಲೀನಾಗಿ ಸ್ಮ್ಯಾಶ್ ಆಗ್ತಾಯಿದೆ ಇದೆ ಈ ಟೈಮಲ್ಲಿ ನಾನು ಏನು ಮಾಡ್ತಿದ್ದೀನಿ ಕಾಯಿ ಮತ್ತು ಗೋಡಂಬಿ ಹಾಕಿ ಒಂದು ಫೈನ್ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇದು ಮೇಯ್ನಾಗಿ ಹೇಳಬೇಕು ಅಂದರೆ ಆಪ್ಷನಲ್ ನಿಮಗೆ ಬೇಡ ಇದು ಅನಿಸಿದ್ರೆ ನೀವು ಇದನ್ನು ಕ್ವಿಟ್ ಮಾಡ್ಬೋದು ಇದನ್ನೇ ಮಾಡ್ಕೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದೊಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಚೆನ್ನಾಗಿ ಒಂದಕ್ಕೊಂದು ಒಂದುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾ ಇರೋವಂಥದ್ದು ಅದಾದಮೇಲೆ ಎರಡು ಕಪ್ಪಷ್ಟು ಬಿಸಿನೀರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಾಯಿಸಿರುವಂಥ ಬಿಸಿ ನೀರನ್ನ ಹಾಕೋತಾ ಇರೋವಂಥದ್ದು ಯಾಕಂದರೆ ಈ ಮಸಾಲೆ ಸ್ಮೆಲ್ ಒಂದು ಒಂದೊಳ್ಳೆ ಅರೋಮ ಏನಿರುತ್ತಲ್ಲ ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಬಿಸಿನೀರು ಹಾಕೋತಾ ಇರೋದು ತಣ್ಣೀರು ಹಾಕಿದ್ರೆ ಅದು ತುಂಬ ಹೊತ್ತು ಕುದ್ದು ಏನಾಗುತ್ತೆ ಅಂದರೆ ನಮ್ಮ ಒಂದು ಘಮ ಏನಿರುತ್ತಲ್ಲ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಕಾಯಿಸಿರುವಂಥ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಹಾಳಾಗ್ದಕ್ಕೆ ನಾವು ಮೇಂಟೈನ್ ಮಾಡ್ಕೋಬೋದು ಅಂತ ಈಗ ನೋಡಿ ಇದು ಬಿಸಿನೀರು ಹಾಕಿರೋದಲ್ವ ಹಾಗಾಗಿ ಬೇಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಇದು ಕುದಿಬೇಕಾದ್ರೆ ನಾವೇನು ಮಾಡೋಣ ಒಡೆ ನಾವು ಏನು ಮುರಿದಿಟ್ಕೊಂಡಿದ್ದೀವಲ್ಲ ಪೀಸ್ ಪೀಸಾಗಿ ಒಡೆ ಮಾಡಿಟ್ಕೊಂಡಿರೋ ಅಂಥದನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಬಿಡದೆ ಸೊ ಆಲ್ಮೋಸ್ಟ್ ನಮ್ಮ ಒಂದು ರೆಸಿಪಿ ಏನಿದೆಯಲ್ಲ ಇದು ಮುಗೀತು ಇದಾದಮೇಲೆ ಏನಂದರೆ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಇದು ಬೇಯಬೇಕು ಏಯ್ಟ್ ಟು ಟೆನ್ ಮಿನಿಟ್ಸ್ ಬೇದಾಗ ಏನಾಗುತ್ತೆ ಅಂದರೆ ಈ ಒಂದು ಮಸಾಲೆ ನಾವೇನು ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅದು ಕ್ಲೀನಾಗಿ ಒಡೆಗೆ ಹತ್ತುತ್ತೆ ಜೊತೆಗೆ ಒಡೆ ನಾವು ಸ್ವಲ್ಪ ದಪ್ಪ ದಪ್ಪಕ್ಕೆ ಮುರ್ಕೊಂಡಿದ್ದೀವಲ್ಲ ಅದು ಅದೇ ಆಗದೆ ಅದರಲ್ಲಿ ಬೆಂದು ಪುಡಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಮ್ಮ ಗ್ರೇವಿ ಏನಿದೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಅದಕ್ಕೋಸ್ಕರ ಇದು ಕ್ಲೀನಾಗಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಸ್ಲಿಮ್ ಉರಿಲಿು ಬೇಯಿಸಬೇಕು ಆದರೆ ಇದನ್ನು ಕೈ ಬಿಡೋ ಹಾಗಿಲ್ಲ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಈ ಒಂದು ಟೈಮಲ್ಲಿ ನಿಮಗೆ ನೀರು ಇನ್ನೂ ಬೇಕಾದಲ್ಲಿ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ನೀರು ಎಷ್ಟೇ ಹಾಕಿದ್ರು ನೀವು ಕಡಲೆಬೇಳೆ ಒಡೆ ಹಾಕಿ ಮಾಡ್ತಿರೋದ್ರಿಂದ ಅದು ನೀರು ಇರ್ಕೊಳ್ಳುತ್ತೆ ಸೊ ಇದು ತಮಿಳ್ನಾಡಿನ ತುಂಬಾ ಫೇಮಸ್ ಒಂದು ಡಿಶ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದು ರೆಡಿ ಆಯಿತು ಅಷ್ಟೇ ಒಡೆಗರಿ ತುಂಬನೇ ಸಿಂಪಲ್ ಕೂಡ ತುಂಬ ಕಷ್ಟ ಏನಲ್ಲ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಕೂಡ ಅಂತಲೇ ಹೇಳ್ಬೋದು ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಸಲ ನೀವು ಕ ಅಡಿಯಿಂದ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಏನು ಬೇಕು ಗಟ್ಟಿ ಅನ್ನೋದು ಗೊತ್ತಾಗುತ್ತೆ ತುಂಬನೇ ತೆಳ್ಳಗಿದ್ರೆ ಇದು ಚೆನ್ನಾಗಿರಲ್ಲ ಒಡೆಯದೆ ಒಂಥರ ಸಪ್ರೇಟಾಗಿ ಮಸಾಲೆನೇ ಒಂಥರ ಸಪ್ರೇಟಾಗಿ ಆಗುತ್ತೆ ಹಾಗಾಗಿ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ತೀರಾ ನಾರ್ಮಲ್ ಕನ್ಸಿಸ್ಟೆನ್ಸಿ ಎಲ್ಲ ಬೇಡ ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹೊಂದ್ಕೊಂಡಂಗೆ ಇರುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ ಇದು ಕರೆಕ್ಟಾದಂಥ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ಈಗ ನಾವು ಹೆಚ್ಚು ಇಟ್ಕೊಂಡಿರೋಂಥ ಸಾಂಬಾರ್ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡ್ಕೊಂಬೋಣ ಇಷ್ಟೇ ಈ ರೆಸಿಪಿ ಮುಗೀತು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ರೆಸಿಪಿ ಟ್ರೈ ಮಾಡಿದವರು ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬಿಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು